लोकसभा चुनाव खाव दिन दिन के कवेरता है अदरलू कूड़ा कांग्रेस नायक एल स्पर्धे मोह विचार तुम्हारा दुड मट के चर्चे आगता है राष्ट्र मटदली उत्तर प्रदेश दिंद मल्लिकार्जुन खर्गे कण की अवंत प्रश्न राष्ट्र राजकीय चर्चे आगता है इंडिया अभ्यर्थिया मल्लिकार्जुन खर्गे कण की कांग्रेस चिंतन नडसदे कर्नाटक कलबुर्गी कण की खर्गे कड़े बारी कलबुर्गी सोलन कंडिद्रु कड़े लोकसभा चुनाव बीजेपी उमेश जाधव विरुद्ध सोतद्रु मल्लिकार्जुन खर्गे शिष्यन विरुद्ध गुरु सोतद्रु दलित मुस्लिम समुदाय मत सड़ोदे कांग्रेस तंत्र रणतंत्र हिणीता इटावा अथवा बरबंकी मीसल लोकसभा क्षेत्र मल्लिकार्जुन खर्गे अखाड़ कड़ोद कांग्रेस चिंतन नडसता है उत्तर प्रदेश बीएसपी वर्चस्स कुग्गुता है ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತಗಳನ್ನು ಸೆಳೆಯೋದಕ್ಕೆ ಕೈ ರಣತಂತ್ರವನ್ನು ಹೆಡಿತಾ ಇದೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಲ್ಲಿ ಈಗ ಬಿಜೆಪಿ ಅಮೋಘ ಗೆಲುವನ್ನು ಕಂಡಿತು ಇತಿಹಾಸವನ್ನು ನಿರ್ಮಿಸಿತು ಅಂತಹ ಉತ್ತರ ಪ್ರದೇಶದಲ್ಲಿ ಎಲ್ಲೊಂದು ಕಡೆ ಬಿಎಸ್ಪಿ ಸ್ವಲ್ಪ ಪ್ರಾಬಲ್ಯವನ್ನು ವರ್ಚಸ್ಸನ್ನು ಹೊಂದಿತ್ತು ಬಿಎಸ್ಪಿ ಸಹ ಪ್ರಾಬಲ್ಯವನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತಾ ಇದೆ ಹೀಗಾಗಿ ಲೋಕಸಭಾ ಅಖಾಡದಿಂದ ಎಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಣಕ್ಕಿಳಿಸಿದ್ರೆ ಯಾವ ರೀತಿ ಆಗಿರುತ್ತೆ ಅನ್ನೋ ಚಿಂತನೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆಯತಾ ಇದೆ ಯಾಕೆ ಅಂತಂದ್ರೆ ದಲಿತ ಮತ್ತೆ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಟೋಟಲಿ ಅಹಿಂದ ಮತಗಳನ್ನು ಸೆಳೆಯಬಹುದು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಣಕ್ಕಿಳಿಸಿದ್ರೆ ಉತ್ತರ ಪ್ರದೇಶದ ಲೋಕ ಒಂದು ಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 2019 ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಂತ ಉಮೇಶ್ ಜಾಧವ್ ಬಿಜೆಪಿಗೆ ಬಂದು ಅಲ್ಲಿ ಲೋಕಸಭಾ ಅಖಾಡದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಗೆದ್ದದ್ರು ಗುರುವಿನ ವಿರುದ್ಧ ಶಿಷ್ಯ ಗೆಲುವಿನ ನಗೆ ಬೇರಿದ್ರು ಪ್ರತಿ ಚುನಾವಣೆಯಲ್ಲೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರ್ಗಿಯಿಂದನೇ ಸ್ಪರ್ಧೆ ಮಾಡುತ್ತಾ ಇದ್ದರು ಆದರೆ ಈ ಬಾರಿ ಕಲಬುರ್ಗಿಯಲ್ಲಿ ಎಲ್ಲೊಂದು ಕಡೆ ಅವರ ಅಳಿಯ ಸ್ಪರ್ಧೆ ಮಾಡುತ್ತಾರೆ ಪ್ರಿಯಾಂಕರ್ಗೆ ಅವರಿಗೆ ಸ್ಪರ್ಧೆ ಮಾಡುವಂತ ಹೈಕಮಾಂಡ್ ಸೂಚನೆ ನೀಡತಾ ಇದೆ ಈಗೊಂದಿಷ್ಟು ವಿಚಾರಗಳು ಅಂತಕಂತಗಳು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡುವಂತ ಕಾಂಗ್ರೆಸ್ ಹೈಕಮಾಂಡ್ ಮೀನ್ಸ್ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇಂಡಿಯಾ ಅಲೈನ್ಸ್ ಒಕ್ಕೂಟ ತೀರ್ಮಾನವನ್ನ ಮಾಡುತ್ತಾ ಅದೇ ಇವತ್ತು 21 ಸದಸ್ಯರ ಸಭೆ ಸಹ ಇದೆ ಇಂಡಿಯಾ ಅಲೈನ್ಸ್ ಒಕ್ಕೂಟದ ನಾಯಕರು ಸಭೆಯನ್ನ ಸಹ ನಡೆಸುತ್ತಾ ಇರುವಂತದ್ದು ಶರತ್ ಪವಾರ್ ಅವರ ಒಂದು ನೇತೃತ್ವದಲ್ಲಿ ಸಭೆ ನಡೆಯತಾ ಇದೆ ಆ ಸಭೆಯಲ್ಲಿ ಅಂತಿಮ ಆಗಬಹುದು ಅನ್ನೋ ಮಾಹಿತಿ ಸಹ ಇದೆ ಗುಮಾನಿ ಹರಿದಾಡ್ತಾ ಇದೆ ಒಟ್ಟಿನಲ್ಲಿ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಪ್ರದೇಶದ ಇಟಾವಾ ಅಥವಾ ಬರಬಂಕಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕ್ತಾರೆ ಅನ್ನೋದು ಮಾತ್ರ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಬಿಎಸ್ಪಿ ವರ್ಚಸ್ಸು ಕಮ್ಮಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಚುನಾವಣೆಯಿಂದ ಚುನಾವಣೆಗೆ ಹಾಗಾಗಿ ಕಾಂಗ್ರೆಸ್ ಮತಗಳನ್ನು ಸೆಳೆಯೋದಕ್ಕೆ ಅಹಿಂದ ಕಾಂಗ್ರೆಸ್ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ತಂತ್ರ ರಣತಂತ್ರಗಳನ್ನು ಹೆಣಿತಾ ಇದೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಉತ್ತರ ಪ್ರದೇಶದ ಲೋಕಸಭಾ ಅಖಾಡದಿಂದ ಮೀಸಲು ಲೋಕಸಭಾ ಕ್ಷೇತ್ರದ ಅಖಾಡದಿಂದ ಸ್ಪರ್ಧೆ ಮಾಡುವಂತೆ ಚರ್ಚೆಗಳಾಗ್ತಾ ಇದೆ ಅನ್ನೋದು ಅಪ್ಡೇಟ್ ಸಿಗ್ತಾ